ಒಬ್ಬ ರೈತನ ವಲಯದಲ್ಲಿ ಒಬ್ಬ ಲೈನ್ ಮ್ಯಾನ್ ಎಲ್ಸಿ ತಗೊಂಡು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಮೇಲ್ ನೋಡಿ ದಯಮಾಡಿ ಅವ್ನ ಬಾಡಿ ಮೇಲಿದೆ. ಆ ಲೈನ್ ಮ್ಯಾನ್ ಶ್ರೀಶೈಲ ಅನ್ನೋ ವ್ಯಕ್ತಿ ಹಾಗೂ ಅವನು ಫ್ರೆಂಡ್ ಶ್ರೀಕಾಂತ್ ಅಂತ ಹೇಳಿ ಈ ಭಾಗದ ಲೈನ್ ಮ್ಯಾನ್ ಇವರಿಬ್ರು ಕೂಡ ಎಲ್ಸಿ ತಗೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಈ ಭಾಗದ ಜೈ ಅವರು ಬೇಕು ಅಂತ ಹೇಳಿ ದುರುದ್ದೇಶ ಇಟ್ಕೊಂಡು ಸುಮಾರು ದಿನದಿಂದ ಅವರಿಬ್ಬರ ಮೇಲೆ ಲೈನ್ ಮ್ಯಾನ್ಗಳ ಮೇಲೆ ಬಹಳ ದಿನದಿಂದ ಅವ್ರು ಅಲ್ಲಿ ಮಚ್ಚಿದ್ದಾನೆ ಇದ್ದ. ಇಲ್ಲಿರೋ ರೈತರಿಗೂ ಕೂಡ ಅದನ್ನೇ ಮಾತಾಡ್ತಾ ಇರೋದು. ನೋಡಿ ಇಲ್ಲಿ ದಯಮಾಡಿ ಇವತ್ತು ಶ್ರೀಶೈಲ ಅನ್ನೋ ವ್ಯಕ್ತಿ ಮತ್ತೆ ಶ್ರೀಕಾಂತ್ ಅನ್ನೋ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಇವತ್ತು ಅವರಿಗೆ ಕರೆಂಟ್ ಪುನಃ ಎಲ್ಸಿ ಕೊಟ್ಟು ಪುನಃ ಚಾರ್ಜ್ ಮಾಡಿರೋ ವ್ಯಕ್ತಿ ಜೈ ಎಡಬ್ಲ್ಯೂ ಅವರು. ದಯವಿಟ್ಟು ಇವತ್ತು ಅಮಾಯಕರು ಹೇಳೋಣ, ಇವತ್ತು ಇವತ್ತು ಮೇಲೆ ನೇತಾಡ್ತಾ ಇದೆ. ಇವತ್ತು ತಾವು ಬಂಧುಗಳು ಇಲ್ಲಿರುವಂತ ಶಿಕಾರಿಪುರದಲ್ಲಿರುವಂತ ರೈತರು ಲೈನ್ ಮ್ಯಾನ್ಗಳು ಇವತ್ತು ಕೂಡಲೇ ಆ ಜೈಗೆ ಎಡಬ್ಲ್ಯೂ ಅವರಿಗೆ ಕೂಡಲೇ FIR ಹಾಕಿಸಿ ಇವತ್ತು ಜೈಲಿಗೆ ಕಳಿಸ್ಬೇಕು. ಈ ಭಾಗದಲ್ಲಿ ಕೊಳ್ಳಿ ಹೊಡೆದು ಬಿಟ್ಟಿದ್ದಾನೆ ಈತ. ಜೈಗೂ ಮತ್ತೆ SC ಮತ್ತು ಚೀಫ್ MDಗೂ ಕೂಡ ಇದ್ರ ಬಗ್ಗೆ ತನಿಖೆ ಹಾಕ್ಬೇಕು ಅಂತ ಹೇಳಿ ಮೊನ್ನೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟನೇ ಮಾಡಿದ್ದೀವಿ ಇವ್ರ ಬಗ್ಗೆನೇ. ಇವತ್ತು ಆ ದುರುದ್ದೇಶ ಇಟ್ಕೊಂಡು ಆ ಲೈನ್ ಮ್ಯಾನ್ ಜೀವ ತೆಗೆದಿದ್ದಾರೆ. ಇವತ್ತು ಎಲ್ಸಿ ಕೊಟ್ಟರೆ ಮಾಡಿ ಲೈನ್ ಮ್ಯಾನ್ ಮೇಲೆ ಹತ್ತಿದ್ದಾರೆ. ಇವತ್ತು ಅವ್ರ ಪ್ರಾಣನೇ ಹೊಟ್ಟೋಗಿದೆ. ಇದಕ್ಕೆಲ್ಲ ಹೊಣೆ ಇದೇ ಲೈನ್ ಮ್ಯಾನ್ಗೆ ಸಾಯ್ಲಿಕ್ಕೆ ಕಾರಣ ಇದೇ ಜೈ ಪ್ರಮೋದ್ ಹಾಗೂ ಎಡಬ್ಲ್ಯೂ ಅವರು ಹಾಗೂ ಇವರು ಇವರು ಮೂವರು ಕೂಡ ಪಾರ್ಟಿ ಮಾಡಬೇಕು ಹಾಗೂ ಇವ್ರ ಮೇಲೆ FIR ಆಗಬೇಕು, ಕೂಡಲೇ ತನಿಖೆ ಆಗಬೇಕು, ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ನಿಟ್ಟಲ್ಲಿ ಇಲ್ಲಿಗೆ ಎಲ್ಲ ರೈತರ ಪರವಾಗಿ ಇವತ್ತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೂಡಲೇ SC ಅವರು ಚೀಫ್ MD ಅವರು ಈ ಸ್ಪಾಟಿಗೆ ಬರಬೇಕು. ಅವ್ನ ಬಾಡಿ ನೋಡ್ರಿ, ಅಲ್ಲಿ ಅವ್ನು ನೋಡ್ರಿ, ಅಲ್ಲಿ ಏತಾಡ್ತಾ ಇದ್ದಾನೆ ಲೈನ್ ಮ್ಯಾನ್. ಇದು ಕೂಡಲೇ ತನಿಖೆ ಆಗಬೇಕು. ಈ ರೈತರುಗಳು ಎಲ್ಲರಿಗೂ ಅವ್ರ ಮನಸ್ಸಲ್ಲಿ ಇರುವಂತ ಲೈನ್ ಮ್ಯಾನ್ಗಳು ಎಲ್ಲ ರೈತರಿಗೂ ಕೂಡ ಲೈನ್ ಮ್ಯಾನ್ ಇರುವಂತ ಎಲ್ಲರಿಗೂ ರೈತರಿಗೆ ಬೇಕಾಗಿರುವಂತ ಲೈನ್ ಮ್ಯಾನ್ ಇವರು. ಇವತ್ತು ಇವ್ರ ಜೀವನೇ ತೆಗೆದಿಟ್ಟಿದ್ದಾರೆ ಇವ್ರ ಮೂರು ಜನ ಅಧಿಕಾರಿಗಳು. ಹಾಗಾಗಿ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೇವೆ, ಕೂಡಲೇ ತನಿಖೆ ಆಗಬೇಕು, ಅವ್ರ ಮೇಲೆ FIR ಆಗಿ ಕೂಡಲೇ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಶ್ರೀಕಾಂತ್ ಅವರು ಕೆಲಸ ಮಾಡೋಕಾದ್ರೆ ಎಲ್ಸಿ ತಗೊಂಡು ಕೆಲಸ ಮಾಡ್ಬೇಕಾದ್ರೆ ಇವ್ರು ಎಲ್ಸಿ ರಿಟರ್ನ್ ಮಾಡಿಲ್ಲ, ಏನಿಲ್ಲ, ಎಲ್ಸಿ ಲೈನ್ ಕ್ಲಿಯರ್ ಇದೆ, ಅದ ಹೆಂಗ್ ಸತ್ರ ಅಂತ ಒಂದು ವಿನಾಕಾರಣ ಏನೋ ರೀಸನ್ ಕೊಡ್ತಾ ಇದಾರೆ. ಇವತ್ತು ಬೆಳಿಗ್ಗೆ ನಾನು ಅವ್ನು ತಿಂಡಿ ನಿನ್ರಿ ಆಯ್ತು, ನಾನು ಅವ್ನು ಊಟ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಹೆಣಗೆ ನೋಡಕ್ ಅಲ್ಲಿಂದ ಇರ್ಬೇಕಾಯ್ತು. ನ್ಯಾಯ ಅವ್ನ ಸಾವಿರ ನ್ಯಾಯ ಸಿಗೋರ್ಗು ನಾವ್ ಇಲ್ಲೇ ಹೋಗಲ್ಲ, ಅದು ಎಷ್ಟು ಕಷ್ಟ ಬರಲಿ ನಾವ್ ಇರ್ತೀವಿ ಅಂತ ಹೇಳಿ. ಯಾವಾಗ್ಲಿ ಲೈನ್ ಮ್ಯಾನ್ಗಳಿಗೆ ಹಿಂಸೆ ಮಾಡ್ತಾ ಇದಾರೆ, ಒಂದು ವಾರದಿಂದಲೇ ಇವ್ರನ್ನ ಸ್ಪಾಟ್ ಅಲ್ಲಿ ತೆಗಿಬೇಕು ಅಂತ ಹೇಳಿ ಆಫೀಸ್ ನ ಮಾತಾಡಿ ವಿನಾಕಾರಣ ಮಾಡಿರೋ ಸಂಚಿದು ಕೊಲೆ ಇದು. ಲೈನ್ ಮ್ಯಾನ್ಗಳು ಇವರು ಮೊದ್ಲೊಂದ್ಸರಿ ಇದೆ, ಒಂದು ವಾರದಿಂದ ಮಾಡ್ಯಾರೆ. ಇದಕ್ಕೆ ಆಗ್ರಹ ಇವ್ರನ್ನ ಜೈಲಿಗೆ ಕಳಿಸ್ಲೇಬೇಕು. ಇವರಿಬ್ಬರು ಮೂರನ್ನು ಲೈನ್ಗಳಿಗೆ ಹಿಂಸೆ ಮಾಡಿ ಲೈನ್ ಮ್ಯಾನ್ಗಳಿಗೆ ಹಿಂಸೆ ಮಾಡ್ಯಾರೆ. ಇವ್ರನ್ನ ಜೈಲಿಗೆ ಕಳಿಸ್ಲೇ ನಾವ್ ಈ ಹೆಣ ತೆಗಿಯಕ್ ಬಿಡಲ್ಲ. ಕಾನಹಳ್ಳಿ ಲೈನ್ ಮ್ಯಾನ್ ಕೂಡ ಶ್ರೀಕಾಂತ ಶ್ರೀಶೈಲ ಅಂತ ಅವ್ರು ಡ್ಯೂಟಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಚಾರ್ಜ್ ಮಾಡಿಸಿದ ನೀವು ಜೈಓ ನೀನು ಬೇಕಂತ ಮಾಡಿರೋ ಕೆಲಸ ಇದು. ಪ್ರಮೋದ್ ಕುಮಾರ್ ಅಂತ ಜೈಓ ಬೇಕಂತ ಮಾಡಿರೋ ಕೆಲಸ ಇದು. ಇದ್ರ ಹಿಂದೆ ಒಂದು ತಿಂಗಳಿಂದ ಹೋಗ್ಬೇಕಾಗಿತ್ತು ನಮ್ಮ ಹತ್ರ ಹೇಳ್ಕೊಂಡಾರೆ ಅವರು. ಒಂದು ತಿಂಗಳಿಂದ ಹೋಗ್ಬೇಕಾದ್ರೆ ಇವತ್ತು ಹೋಗಿದ್ದಾರೆ. ಇವನು ಬೇಕಂತ ಮಾಡಿರೋ ಲೈನ್ ಮ್ಯಾನ್ ಕೂಡ ಹೇಳಕ್ ಎದುರ್ತಾ ಇದಾರೆ. ಬೇಕಂತ ಮಾಡಿರೋ ಕೆಲಸ ಇದು. ಪ್ರಮೋದ್ ಕುಮಾರ್ ಕಡ್ತಂದ್ರೆ ರೈತರು ಫೋನ್ ಮಾಡಿದ್ರೆ ಕರೆಂಟ್ ಎಷ್ಟು ಗಂಟೆ ಬರ್ತದೆ ಅಂತ ಕೇಳಕ್ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇವನು. ದುಡ್ಡು ಅಂದ್ರೆ ಸಾಯ್ತಾನ ದುಡ್ಡಿಗೆ, ರೈತರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇವನು. ಹಿಂದೆ ಹೋಗ್ಬೇಕಾಗಿತ್ತು ಇವ್ರ ನಮ್ಮ ಹತ್ರ ಹೇಳ್ಕೊಂಡಾರ ಇವರು ಕಷ್ಟನ. ಒಂದ್ ತಿಂಗಳಿಂದ ಹೋಗೋರು ಇವತ್ತು ಹೋಗ್ಯಾರ. ಇವನು ಬೇಕಂತ